ಸೊ ತುಂಬ ಟೈಮಿಂದ ಮೋಟಿವೇಶ್ನಲ್ ವೀಡಿಯೋ ಮಾಡಿರಲಿಲ್ಲ ಸೊ ಸ್ಪೆಷಲಿ ಫಾರ್ ದೋಸ್ ಹೂ ವಾಸ್ ರಿಕ್ವೆಸ್ಟಿಂಗ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರಿ ಆ್ಯಂಡ್ ಯೂಟ್ಯೂಬ್ ಕಾಮೆಂಟ್ಸಲ್ಲಿ ಮೆಸೇಜಸ್ ಸಿಗ್ತಾ ಇತ್ತು ಸೊ ನಿಮ್ಮೆಲ್ಲರಿಗಾಗಿ ಸ್ಪೆಷಲಿ ಈ ಒಂದು ಮೋಟಿವೇಶ್ನಲ್ ವಿಡಿಯೋ ಎಪಿಸೋಡ್ ಟ್ವೆಂಟಿ ತ್ರೀ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ಡೆಫಿನೆಟ್ಲಿ ಏನು ಇವತ್ತಿನ ಟಾಪಿಕ್ ಇರುತ್ತೆ ಅಂದರೆ ನೀವು ಯಾವ ಥರ ಸೇಫ್ ಫೀಲ್ ಮಾಡಬೇಕು ಬಿಕಾಸ್ ತುಂಬ ಜನ ರಿಲೇಷನ್ಶಿಪ್ ಸೊ ರಿಲೇಷನ್ಶಿಪ್ ಅಂದರೆ ಐ ಡೋಂಟ್ ಯು ನೋ ಮೀನ್ ಹಿಯರ್ ಲೈಕ್ ಓನ್ಲಿ ಒಂದು ಹುಡ್ಗ ಹುಡ್ಗಿ ಆ ರಿಲೇಷನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಎನಿ ಒನ್ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ವಾಟ್ ಎವರ್ ಓಕೆ ಒಂದು ರಿಲೇಷನ್ಶಿಪ್ ನಿಮ್ಮದು ಯಾರ ಜೊತೆ ಆದರೂ ಇದೆ ಅಂದರೆ ಅಲ್ಲಿ ಹೇಗೆ ನೀವು ಸೇಫ್ ಫೀಲ್ ಮಾಡಬಹುದು ಏನು ಲಾಸ್ ಆಗಿರಲಿ ಅಥವಾ ಹೂವೆವರ್ ಇಟ್ ಈಸ್ ಓಕೆ ಸೊ ಒಬ್ರ ಜೊತೆ ಅಥವಾ ಯಾರೋ ಒಬ್ಬರನ್ನ ಮೀಟ್ ಆಗ್ತಿದ್ದೀರಾ ಅಥವಾ ನಿಮ್ಮ ರಿಲೇಟಿವ್ಸ್ ಇರಲಿ ಫ್ಯಾಮಿಲಿ ಇರಲಿ ಫ್ರೆಂಡ್ ಸರ್ಕಲ್ ಎನಿವೇರ್ ಓಕೆ ಸೊ ಅಲ್ಲಿ ಹೇಗೆ ಫೀಲ್ ಮಾಡ್ಬೋದು ನೀವು ಸೇಫ್ ಫೀಲ್ ಮಾಡ್ಬೋದು ಅಂತ ಬಿಕಾಸ್ ತುಂಬ ಜನ ಇನ್ಸೆಕ್ಯೂರಿಟಿ ಏನಿದೆ ಅದು ತುಂಬ ನಡೀತಿರುತ್ತೆ ಇನ್ಸೆಕ್ಯೂರಿಟಿಯಿಂದ ತುಂಬ ಏನೋ ಡಿಸ್ಟರ್ಬ್ ಆಗ್ತಿರ್ತಾರೆ ಒಂಥರ ಸೇಫ್ ಫೀಲ್ ಇರಲ್ಲ ಎಲ್ಲಾದ್ರೂ ಅವ್ರು ಏನಂದ್ಬಿಡ್ತಾರೋ ಇವ್ರು ಏನಂದ್ಬಿಡ್ತಾರೆ ಟೆನ್ಷನ್ಸಲ್ಲಿನೇ ಅರ್ಧ ಯುನೋ ಲೈಫ್ನ ಸ್ಪಾಯ್ಲ್ ಮಾಡ್ಕೊಬಿಡ್ತಾರೆ ಸೊ ಹಾಗಾಗಿ ಈ ವಿಡಿಯೋ ನಿಮ್ಮ ಎಲ್ಲ ಇನ್ಸೆಕ್ಯುರಿಟೀಸ್ನ ದೂರ ಮಾಡುತ್ತೆ ಸ್ಪೆಷಲಿ ಯಾರು ತುಂಬ ಓವರ್ ಥಿಂಕ್ ಮಾಡ್ತೀರಾ ಈ ಥರ ಟಾಪಿಕ್ಸ್ ಬಗ್ಗೆ ಅವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ವಿಲ್ ಸ್ಟಾರ್ಟ್ ದಿಸ್ ಟಾಪಿಕ್ ದಿಸ್ ವಿಡಿಯೋ ನಾವು ಇಟ್ ವಿಲ್ ಬಿ ಅ ಮೋಟಿವೇಶ್ನಲ್ ವಿಡಿಯೋ ಫಸ್ಟ್ ಶೋರ್ ಓಕೆ ಸೊ ಗೈಸ್ ಫಸ್ಟ್ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ಓಕೆ ದೇರ್ ಇಸ್ ಅ ಫಸ್ಟ್ ಪಾಯಿಂಟ್ ಐ ವಾಂಟ್ ಟು ರಿವೀಲ್ ಹಿಯರ್ ಇಸ್ ಯಾರಾದರೂ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂತ ಇದ್ದರೆ ಇಟ್ ಮೀನ್ಸ್ ಅವರು ಯಾವ ಥರ ವ್ಯಕ್ತಿ ಅನ್ನೋದು ಅವ್ರು ರಿವೀಲ್ ಮಾಡ್ತಿದ್ದಾರೆ ನೀವು ಅದನ್ನು ತಗೊಳಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್ ಬಿಕಾಸ್ ವೆನ್ ಸಮನ್ ಈಸ್ ಇನ್ಸಲ್ಟಿಂಗ್ ಅರ್ಸ್ ನಮ್ ನಮಗೆ ಹರ್ಟ್ ಆಗ್ಬಿಡುತ್ತೆ ಹಿಂಗೆ ಅವ್ರು ಹಿಂಗೆ ಹೇಳ್ಬಿಟ್ರು ಯು ದೇ ಟೋಲ್ಡ್ ಮಿ ದ್ಯಾಟ್ ದೀಸ್ ಅಂತ ಬಟ್ ಆ ಒಂದು ಥಾಟಲ್ಲಿ ನೀವು ಯಾವ ಥರ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೋಬೇಕು ಅಂದರೆ ದ್ಯಾಟ್ ದಿಸ್ ಪರ್ಸನ್ ಈಸ್ ರಿವೇಲಿಂಗ್ ಅಬೌಟ್ ಸೆಲ್ಫ್ ಬಿಕಾಸ್ ಆ ಪರ್ಸನ್ ಏನೇನೋ ನಿಮಗೆ ಹರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರು ಅವರು ಯಾವ ಥರ ಇದ್ದಾರೆ ಅನ್ನೋದು ಅವರು ರಿವೀಲ್ ಮಾಡ್ತಿದ್ದಾರೆ ಓಕೆ ಇಫ್ ದಟ್ ಪರ್ಸನ್ ಈಸ್ ಇನ್ಸಲ್ಟಿಂಗ್ ಯು ಅಥವಾ ಸಮೂನ್ ಸ್ಪೀಕಿಂಗ್ ಯಾರಾದರೂ ನಿಮ್ಮ ಹಿಂದೆ ಏನಾದರೂ ನಿಮಗೆ ಮಾತಾಡ್ತಿದ್ದಾರೆ ಅಂದರೆ ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ ದಟ್ ಯು ಆರ್ ಫಾರ್ ಬೆಟರ್ ಯುನೋ ದೆನ್ ದ್ಯಾಟ್ ಪರ್ಸನ್ ಅಂದರೆ ನೀವು ತುಂಬ ಆಲ್ರೆಡಿ ಮುಂದೆ ಬಂದುಬಿಟ್ಟಿದ್ದೀರಾ ಹಾಗಾಗಿ ಅವ್ರು ನಿಮ್ಮ ಮುಂದೆ ನಿಂತು ಮಾತಾಡುವಷ್ಟು ಅವ್ರಿಗೆ ಯೋಗ್ಯತೆ ಇರೋಲ್ಲ ಹಾಗಾಗಿ ದ್ಯಾಟ್ ಪರ್ಸನ್ ವಿಲ್ ಬಿ ಸ್ಪೀಕಿಂಗ್ ಬ್ಯಾಕ್ ಆಫ್ ಯು ಸೊ ಹಾಗಾಗಿ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾರಾದರೂ ನಿಮಗೆ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂದರೆ ವಾಟ್ ಎವರ್ ಶೌಟಿಂಗ್ ಇನ್ನೊ ನಿಮ್ಮ ಮೇಲೆ ತುಂಬ ಸೌಂಡ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಬೇರೆ ಥರ ಮಾತಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಆ ಪರ್ಸನ್ ಆ್ಯಕ್ಚುಲಿ ಆ ಎನರ್ಜಿಯಿಂದ ಸಫರ್ ಆಗ್ತಿದ್ದಾರೆ ದಿಸ್ ಈಸ್ ಫಸ್ಟ್ ಥಿಂಗ್ ಓಕೆ ಆ್ಯಂಡ್ ಮೇನ್ ಐ ವಿಲ್ ಟಲ್ ಯು ಸಮಥಿಂಗ್ ವಿತ್ ಎನ್ ಎಕ್ಸಾಂಪಲ್ ತುಂಬ ಟೈಮ್ ನೋಡಿರ್ಬೋದು ಯಾರಾದರೂ ತುಂಬ ನೋಡೋಕ್ಕೆ ಚೆನ್ನಾಗಿರಲ್ಲ ಅಂದ್ಕೊಳ್ಳಿ ಅಥವಾ ನೋಡೋಕ್ಕೆ ಬ್ಯೂಟಿಫುಲ್ ಇರಲ್ಲ ಅಂದ್ಕೊಳ್ಳಿ ಇಫ್ ದ್ಯಾಟ್ ಪರ್ಸನ್ ಈಸ್ ವೆರಿ ನೆಗೆಟಿವ್ ಇನ್ನು ವಾಟ್ ಹ್ಯಾಪನ್ಸ್ ಆ ಪರ್ಸನ್ ಬೇರೆ ಕಡೆ ಹೋಗಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಯಾವುದು ಫೋಟೋ ಆಗಿರಲಿ ಅಥವಾ ಯೂಟ್ಯೂಬಲ್ಲಿ ಒಂದು ಹುಡುಗಿ ವೀಡಿಯೋ ಮಾಡ್ತಿದ್ದಾಳೆ ಹೂ ಈಸ್ ಲುಕಿಂಗ್ ಬ್ಯೂಟಿಫುಲ್ ಅಥವಾ ಯಾರೋ ಒಬ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಫೇರ್ ಆಗಿ ಬ್ಯೂಟಿಫುಲ್ ಆಗಿದ್ದಾರೆ ಅಂದರೆ ಅವರು ಕಾಮೆಂಟ್ಸಿಗೆ ಹೋಗಿ ರಾಂಗ್ ಕಾಮೆಂಟ್ಸ್ ಮಾಡ್ತಾರೆ ಓಕೆ ಲೈಕ್ ನೆಗೆಟಿವ್ ಕಾಮೆಂಟ್ಸು ಏನು ಚೆಂದ ಇಲ್ಲ ಎಲ್ಲ ಮೇಕಪ್ ಅಥವಾ ಸಮ ಕೈಂಡ್ ಎನಿ ಸ್ಟಫ್ಸ್ ರಾಂಗ್ ಸ್ಟಫ್ಸ್ನ ಅವ್ರ ಮನಸ್ಸಲ್ಲಿರೋದು ಬಿಕಾಸ್ ದೇ ಡೋಂಟ್ ಲವ್ ದೆಮ್ ಸೆಲ್ಫ್ಸ್ ಅಂಡ್ ಅವ್ರಿಗೆ ಅವರ ಒಂದು ಪರ್ಸನಾಲಿಟಿ ಅವ್ರದ್ದೇನು ಇಷ್ಟ ಇರೋಲ್ಲ ಹಾಗಾಗಿ ದಟ್ ಪರ್ಸನ್ ವಿಲ್ ಸ್ಟಾರ್ಟ್ ಆಟೋಮೆಟಿಕ್ಲಿ ಪೋಸ್ಟಿಂಗ್ ಕಾಮೆಂಟ್ಸ್ ರಾಂಗ್ ಕಾಮೆಂಟ್ಸ್ ಆನ್ ದ ಪರ್ಸನ್ ಸೊ ಇಲ್ಲೇನಾಗುತ್ತೆ ಅವರು ಡಿಸ್ಟರ್ಬ್ ಆಗಲಿ ಅನ್ನೋದು ಇವ್ರ ಮೈಂಡಲ್ಲಿ ಇರುತ್ತೆ ಅದು ನಾ ಹೇಳ್ತಿರೋದು ಯಾರು ನೆಗೆಟಿವ್ ಇಲ್ಲಿ ವ್ಯಕ್ತಿ ಇದ್ದಾರೆ ನಿಮ್ಗೆ ಏನೇನು ಹೇಳ್ತಿದ್ದಾರೆ ಅಂತ ನೀವು ಅನ್ಕೋತಿದ್ದೀರಾ ಅವರ ಒಂದು ಟ್ರಯಲ್ ಏನು ಟ್ರೈ ಏನು ಮಾಡ್ತಾರೆ ಅಂದರೆ ನಿಮಗೂ ಹರ್ಟ್ ಆಗಬೇಕು ಸೊ ದಿಸ್ ಪರ್ಸನ್ ಈಸ್ ನಾಟ್ ಹ್ಯಾವಿಂಗ್ ಬ್ಯೂಟಿ ದೆನ್ ದಿಸ್ ಪರ್ಸನ್ ಏನು ಮಾಡ್ತಾರೆ ಬೇರೆ ಕಡೆ ಹೋಗ್ಬಿಟ್ಟು ಅವರಿಗೂ ಹರ್ಟ್ ಆಗಲಿ ಅವರು ಇವತ್ತು ಅಳ್ಕೊಂಡು ಮಲ್ಕೋಬೇಕು ಈ ಒಂದು ಇಂಟೆನ್ಷನ್ನಿಂದ ಅವರು ಕಾಮೆಂಟ್ಸ್ ಮಾಡ್ತಾರೆ ಆ್ಯಂಡ್ ಬೇರೆ ರೀತಿಯಲ್ಲಿ ಅವರು ಅವರಿಗೆ ಹರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಫ್ ದ್ಯಾಟ್ ಪರ್ಸನ್ ಈಸ್ ಪಾಸಿಟಿವ್ ಎನ್ ಆಫ್ ಟು ಕಮ್ ಏ ಅದೆಲ್ಲ ಏನು ಐ ಡೋಂಟ್ ಕೇರ್ ಅಂತ ಇದ್ರೆ ಡೆಫಿನೆಟ್ಲಿ ಆ ಪರ್ಸನ್ ಅದರಿಂದ ಆಚೆ ಬಂದುಬಿಡ್ತಾರೆ ಬಟ್ ದಟ್ ಪರ್ಸನ್ ಈಸ್ ವೀಕ್ ಅಂತ ಇದ್ದರೆ ಅಥವಾ ತುಂಬ ಜಲ್ದಿ ಹರ್ಟ್ ಆಗಿಬಿಟ್ರು ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಸ್ವಲ್ಪ ಅವರಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ವಾಟ್ ಐ ವಾಂಟ್ ಟು ಟೆಲ್ ಹಿಯರ್ ಎಸ್ ಯಾರಾದರೂ ನಿಮಗೆ ಇನ್ಸಲ್ಟ್ ಮಾಡ್ತಿದ್ದಾರೆ ಏನೋ ಹೇಳ್ತಿದ್ದಾರೆ ಅದನ್ನು ಏನು ರೀಸನ್ನೇ ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಅಂದರೆ ಅವರು ಆ್ಯಕ್ಚುಲಿ ಇನ್ಸೆಕ್ಯೂರ್ ಇದ್ದಾರೆ ಅವರು ಎಲ್ಲೂ ಸೇಫ್ ಫೀಲ್ ಮಾಡ್ತಾ ಇಲ್ಲ ಹಾಗಾಗಿ ಅವರ ಅವರಲ್ಲಿರೋ ಎನರ್ಜಿನೇ ಅವ್ರು ಕೊಡ್ತಾರೆ ಆ್ಯಂಡ್ ಅವರು ನಾನು ನಾನೆಂಥವನು ಅಂತ ಅವ್ರು ರಿವೀಲ್ ಮಾಡ್ತಿದ್ದಾರೆ ಸೊ ಅದನ್ನು ನೀವು ಅವ್ರ ರೂಪ ಅವ್ರ ಪರ್ಸ್ನಾಲಿಟಿ ಅವ್ರ ಕ್ಯಾರೆಕ್ಟರ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಹೊರ್ತು ನಾನು ಹಿಂಗೆನ ಅಂತ ಥಿಂಕ್ ಮಾಡಬೇಡಿ ಸೊ ನೆಕ್ಸ್ಟ್ ಥಿಂಗ್ ಟು ಫೀಲ್ ಸೇಫ್ ನೀವೇನು ಅಂದರೆ ನೀವು ಯಾರು ನೀವು ಮುಂಚೆ ಹೇಗಿದ್ರಿ ವೆನ್ ಯು ವಾಸ್ ನಾಟ್ ಇನ್ ರಿಲೇಶನ್ಶಿಪ್ ವೆನ್ ಯು ವಾಸ್ ನಾಟ್ ಇನ್ ಎನಿ ಕೈಂಡ್ ಆಫ್ ಥಿಂಗ್ ಅಂದರೆ ನಿಮ್ಮ ಲೈಫಲ್ಲಿ ನೀವು ಆ್ಯಸ್ ಅ ಚೈಲ್ಡ್ ಆಗಿರಲಿ ಲೈಕ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಹೌ ಯು ವಾಸ್ ಲೈಕ್ ನಿಮ್ಮ ನೀವು ಯಾವ ಥರ ಇದ್ರಿ ಆ್ಯಂಡ್ ನಿಮಗೇನು ಇಷ್ಟ ನಿಮಗೇನು ವಾಟ್ ಕೈಂಡ್ ಆಫ್ ಪರ್ಸನ್ ಯು ಆರ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರಲ್ಲ ಅಂದರೆ ನಿಮಗೆ ಯಾರು ಹರ್ಟ್ ಮಾಡ್ತಿದ್ದಾರೆ ಅದು ಯಾರೇ ಆಗಿರಲಿ ಗಾಯ್ಸ್ ಬಾಯ್ ಫ್ರೆಂಡ್ ಹಸ್ಬೆಂಡ್ ಯುನೋ ಎನಿ ಒನ್ ಎನಿ ಪರ್ಸನ್ ಫ್ರೆಂಡ್ ಎನಿಥಿಂಗ್ ಸೊ ಎನಿ ಒನ್ ಓಕೆ ಸೊ ಅವರು ನಿಮಗೆ ಹರ್ಟ್ ಮಾಡ್ತಿದ್ದಾರಲ್ವ ಸೊ ಅವರು ನಿಮ್ಮ ಲೈಫಲ್ಲಿ ಇಲ್ಲ ಅಂತ ಇದ್ರೆ ನೀವು ಹೇಗಿರ್ತೀರ ನಿಮ್ಮ ಜೀವನ ಹೇಗಿರುತ್ತೆ ವಿತೌಟ್ ದ್ಯಾಟ್ ಪರ್ಸನ್ ಅದನ್ನು ನೀವು ಥಿಂಕ್ ಮಾಡೋ ಶುರು ಮಾಡಿ ಆ್ಯಂಡ್ ಅದ್ರ ಕಡೆ ಗಮನ ಕೊಡಿ ಆ್ಯಂಡ್ ನಿಮ್ಮ ಪ್ರಯಾರಿಟಿಸ್ನ ಮಾಡಬೇಕಾಗತ್ತೆ ಅಂದರೆ ಒನ್ ಟೈಮ್ ಇದೆ ಆ ಟೈಮ್ನ ನಾನು ಫಾಲೋ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಫಾಲೋ ದ್ಯಾಟ್ ಯು ಕಾನ್ ಚೇಂಜ್ ದ್ಯಾಟ್ ಓಕೆ ಈ ಥರ ಅಥವಾ ವಾಟ್ ಎವರ್ ಇಟ್ ಈಸ್ ನಿಮ್ಗೊಂದು ಸೆಲ್ಫ್ ಲವ್ ಟೈಮಿಂಗ್ ಇದೆ ನಿಮ್ಮದೊಂದು ಜರ್ನಲ್ ಟೈಮಿಂಗ್ ಇದೆ ನಿಮ್ದೊಂದು ಮೆಡಿಟೇಷನ್ ಟೈಮಿಂಗ್ ಇದೆ ನಿಮ್ದಾದಂತಹ ಒಂದು ವಾಕಿಂಗ್ ಟೈಮ್ ಇದೆ ಡ್ಯಾನ್ಸಿಂಗ್ ಏನು ಮಾಡ್ತಿದ್ದೀರಾ ಪೇಂಟಿಂಗ್ ಮಾಡ್ತಿದ್ದೀರಾ ಅಥ್ ವಾಟ್ ಎವರ್ ಇಟ್ ಈಸ್ ನಿಮ್ಮ ಇಂಟ್ರೆಸ್ಟ್ ನಿಮ್ಮ ಕೆಲಸ ಏನೇ ಏನೇ ಆಗಿರಲಿ ಇದಕ್ಕೆ ನಾನು ಮಾಡಿ ಮಾಡ್ತಾ ಇದ್ದೀನಿ ಅಂದಾಗ ನಿಮ್ಮ ಪ್ರಯೋರಿಟೀಸ್ನ ಸೆಟ್ ಮಾಡ್ಕೊಳ್ಳಿ ನೀವು ಈ ಥರ ನಿಮ್ಮ ಲೈಫ್ನ ಗೋಲ್ನ ಸೆಟ್ ಮಾಡಿದಾಗ ಡೆಫಿನೆಟ್ಲಿ ನೋ ಒನ್ ವಿಲ್ ಶೇಕ್ ಯು ಟ್ರಸ್ಟ್ ಮೀ ಯಾರೂ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ ಏನು ಹೇಳಿದ್ರು ನೀವು ಅದನ್ನು ಕೇರ್ ಮಾಡಲ್ಲ ಫಸ್ಟ್ ಆಫ್ ಆಲ್ ಯು ವಿಲ್ ನಾಟ್ ಟೇಕ್ ದ್ಯಾಟ್ ಆನ್ ಯು ಓಕೆ ಸೊ ಈ ರೀತಿಯಲ್ಲಿ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಸೇಫ್ ಆ್ಯಕ್ಚುಲಿ ಓಕೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಯಾರಿಗೂ ನಿಮ್ಮ ಮೇಲೆ ಲೈಕ್ ನಿಮ್ಮ ಹತ್ರ ಮಾತಾಡೋ ಟೈಮಲ್ಲಿ ನಿಮಗೆ ತುಂಬ ಡೌನ್ ತೋರಿಸಿ ಮಾತಾಡೋ ಥರ ವ್ಯಕ್ತಿನ ಮಾತಾಡ್ಸೋಕೆ ಹೋಗಬೇಡಿ ಅಥವಾ ಅವ್ರಿಗೆ ಅಲೋ ಮಾಡೋಕ್ಕೆ ಹೋಗಬೇಡಿ ಓಕೆ ಸಿ ಯಾರೋ ಒಬ್ಬರು ಮಾತಾಡ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ತುಂಬ ಕೀಳವಾಗಿ ಮಾತಾಡ್ತಿದ್ದಾರೆ ತುಂಬ ಬೇರೆ ಥರ ನಿಮ್ಮ ಬಗ್ಗೆ ಹೇಳ್ತಿದ್ದಾರೆ ಅಂತಿದ್ದಾಗ ಯು ಶುಡ್ ನಾಟ್ ಲಿಸನ್ ದ್ಯಾಟ್ ನೀವೇನು ಮಾಡಿಬಿಡ್ತೀರ ಓಕೆ ಅವ್ರು ಮೇ ಬಿ ದೊಡ್ಡವರಾಗಿರ್ಬೋದು ಅಥವಾ ಇಟ್ ಏನಿವನ್ನಿಟ್ಕೊಡ್ಬಿ ನಿಮಗೆ ರೆಸ್ಪೆಕ್ಟೇ ಇರ್ಬೋದು ಅವ್ರ ಮೇಲೆ ನಿಮ್ಮ ಬಗ್ಗೆ ಏನೋ ಫನ್ನಾಗಿ ಏನೋ ಆಗಿ ಏನೋ ಒಂದು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದರೆ ನೀವು ಅದು ಕೇಳಿಕೊಂಡು ಸಹಿಸ್ಕೊಬಿಡ್ತೀರಾ ಸೊ ದಟ್ಸ್ ದ ಫಸ್ಟ್ ಹಿಂಟ್ ಯುವರ್ ಬೀಯಿಂಗ್ ಇನ್ಸಕ್ಯೂರ್ ಇನ್ ದ್ಯಾಟ್ ಏನೋ ರಿಲೇಷನ್ಶಿಪ್ ಅದು ಯಾರೇ ಇರಲಿ ನಿಮ್ಮ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಅಲೋ ಮಾಡೋಕೆ ಹೋಗಬೇಡಿ ಬಿಕಾಸ್ ಫಸ್ಟ್ ಟೈಮ್ ವೆನ್ ನೀವು ಅಲೋ ಮಾಡ್ತೀರಾ ಏನಾದರೂ ನೆಗೆಟಿವ್ ಹೇಳೋಕೆ ದೇ ವಿಲ್ ಅಗೈನ್ ರಿಪೀಟ್ ದ್ಯಾಟ್ ಯಾಕಂದರೆ ಟಾಕ್ಸಿಕ್ ಪೀಪಲ್ ಯಾವತ್ತೂ ಚೇಂಜ್ ಆಗೋಲ್ಲ ಅವರು ಯಾವಾಗೂ ಹಾಗೆ ಇರ್ತಾರೆ ಸೊ ನಾನು ಹೇಳ್ತಿರೋದು ಒಂದೇ ನಿಮಗೆ ಇನ್ ಕೇಸ್ ನಿಮ್ಗೆ ಯಾರಾದರೂ ತುಂಬ ಯುನೋ ಹರ್ಟ್ ಮಾಡೋ ಥರ ಮಾತಾಡ್ತಿದ್ದಾರೆ ಅಂದರೆ ಅದೇ ಮೂಮೆಂಟಲ್ಲಿ ಯು ಶುಡ್ ಬಿಕಮ್ ಯುನೋ ಅಗ್ರೆಸಿವ್ ಆಲ್ಸೋ ಇನ್ ಅ ಗುಡ್ ವೇ ಅಗ್ರೆಸಿವ್ ಅಂದರೆ ಕೋಪ ಮಾಡ್ಕೊಳ್ಳಿ ಅಂತಲೇ ಅಲ್ಲ ಯು ಹ್ಯಾವ್ ಟು ಆನ್ಸರ್ ದೆಮ್ ವಿತ್ ಕಾನ್ಫಿಡೆನ್ಸ್ ನಿಮ್ಮ ಕಾನ್ಫಿಡೆನ್ಸಿಂದ ಅವರಿಗೆ ಉತ್ತರ ಕೊಡೋದು ಕಲೀರಿ ಯಾಕಂದರೆ ದಟ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಹರ್ಟ್ ಯು ಬೈ ಸೇಯಿಂಗ್ ಸಮಥಿಂಗ್ ಅಂದರೆ ನೀವು ಒಬ್ರೊಬ್ರಿಗೆ ಏನಿರುತ್ತೆ ಬೇರೆಯವ್ರನ್ನ ಸ್ಯಾಡಾಗಿ ನೋಡಿ ಖುಷಿ ಪಡೋದಿಷ್ಟ ಇರುತ್ತೆ ಓಕೆ ಸೊ ನಾನು ನಿಮಗೇನು ಹೇಳ್ತಿದ್ದೀನಿ ಎಕ್ಸಾಂಪಲ್ ಕೊಡ್ತೀನಿ ಚಿಕ್ಕದು ಲೈಕ್ ಇಫ್ ಯು ವೆಂಟ್ ಫಾರ್ ಎನಿ ಫಂಕ್ಷನ್ ನೀವು ಯಾವುದೋ ನಿಮಗೆ ಇಷ್ಟ ಇರೋದು ಒಂದು ಡ್ರೆಸ್ ಹಾಕೊಂಡು ಹೋಗಿದ್ದೀರಾ ನಿಮ್ಮ ಮೂಡ್ ತುಂಬ ಚೆನ್ನಾಗಿದೆ ಬಟ್ ಯಾರೋ ನಿಮಗೆ ಅದೇ ಟಾಕ್ಸಿಕ್ ಪೀಪಲ್ ನಿಮಗೆ ಹರ್ಟ್ ಮಾಡಬೇಕು ಅಂತ ಹೇಳಿ ಯಾರು ನಿಮ್ಮ ರಿಲೇಟಿವ್ಸೇ ಆಗಿರಲಿ ಯಾರೇ ಆಗಿರಲಿ ದೇ ವಿಲ್ ಕಮ್ ಆ್ಯಂಡ್ ಟೆಲ್ ಟು ಯು ದ್ಯಾಟ್ ದಿಸ್ ಡ್ರೆಸ್ ಈಸ್ ನಾಟ್ ಲುಕಿಂಗ್ ಗುಡ್ ಆನ್ ಯು ದೆನ್ ನೀವು ಅದನ್ನು ತಗೊಂಡು ಹರ್ಟ್ ಆಗಬಾರ್ದು ಈ ಡ್ರೆಸ್ ನಿಮ್ಮ ಮೇಲೆ ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳಿದ ತಕ್ಷಣ ನೀವು ಹರ್ಟ್ ಆಗಬಾರ್ದು ಕಾನ್ಫಿಡೆನ್ಸಿಂದ ಅವಾಗೇ ಆನ್ಸರ್ ಕೊಡಬೇಕು ಇಲ್ಲಾಂದರೆ ಎವ್ರಿ ಟೈಮ್ ದೇ ವಿಲ್ ಡೂ ದ್ಯಾಟ್ ವಿತ್ ಯು ಎವ್ರಿ ಟೈಮ್ ಬೇರೆ ಬೇರೆ ರೀಸನ್ ತಗೊಂಡು ನಿಮ್ಮನ್ನು ಹರ್ಟ್ ಮಾಡ್ತಾರೆ ಅದೇ ಮೂಮೆಂಟಲ್ಲಿ ನೀವು ಅವರಿಗೆ ನಿಮಗಿಷ್ಟ ಆಗಿಲ್ಲ ಅಂದರೆ ನಾನೇನು ಮಾಡಲಿ ನನ್ನ ಫೇವ್ರೆಟ್ ಡ್ರೆಸ್ ಇದು ಐ ಲೈಕ್ ದಿಸ್ ಕಲರ್ ಐ ಲೈಕ್ ದಿಸ್ ಆ್ಯಂಡ್ ಆಮ್ ಲುಕಿಂಗ್ ಯು ನೋ ಪ್ರೆಟಿ ಇನ್ ಆಫ್ ಈ ಥರ ನೀವು ಆನ್ಸರ್ ಮಾಡಿಬಿಟ್ಟು ಜಸ್ಟ್ ಬಿ ಕಾನ್ಫಿಡೆನ್ಸ್ ಆವಾಗ ನೆಕ್ಸ್ಟ್ ಟೈಮ್ ಅವರು ನಿಮಗೆ ಈ ಥರ ಏನಾದರೂ ಹರ್ಟ್ ಮಾಡಬೇಕು ಅಂದರೆ ಥಿಂಕ್ ಮಾಡ್ತಾರೆ ದೇ ವಿಲ್ ನಾಟ್ డూ దాట్ యాకంద్రెవీగా ನಿಮ್ಮ ಪ್ರಯಾರಿಟೀಸ್ನ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಅವ್ರಿಗೆ ಶೋ ಮಾಡಿಬಿಟ್ಟಿದ್ದೀರಾ ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಫೀಲ್ ಸೇಫ್ ನೋಡಿ ನೀವು ಈ ಥರ ಹೇಳಾದ ನಂತರ ನಿಮ್ಮ ಫೀಲಿಂಗ್ಸ್ ಬೇರೆ ಇರುತ್ತೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ವೆರಿ ಹ್ಯಾಪಿ ವೆರಿ ಗುಡ್ ಆ್ಯಕ್ಚುಲಿ ಬಟ್ ನೀವೇನಾದರೂ ಕೇಳಿಬಿಟ್ಟು ಹೌದಾ ಹಾಗೆ ಹೀಗೆ ಅಂದ್ಕೊಂಡು ಇನ್ನೂ ನಾಲ್ಕೈದು ಜನ ಹತ್ರ ಹೋಗಿ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ ಹಾಗೆ ಹೀಗೆ ಕೇಳಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗುತ್ತೆ ಆಮೇಲೆ ನೀವು ಯಾವಾಗು ನಿಮಗೇನು ಇಷ್ಟ ಅದನ್ನು ನೀವು ಆಗೋದಿಲ್ಲ ನೀವು ಅದನ್ನು ವಿಯರ್ ಮಾಡೋಕ್ಕಾಗೋದಿಲ್ಲ ಯು ವಿಲ್ ಆಲ್ವೇಸ್ ಡಿಪೆಂಡ್ ಆನ್ ಅದರ್ ಪೀಪಲ್ಸ್ ಔಟ್ಸೈಡ್ ಪೀಪಲ್ ైక్ నూ ఐ కాంట్ చూస్ ఎనీథింగ్ ఫర్ మై సెల్ఫ్ ననగోకర నేను చూస్ మోక ఐ నీడ్స్ అమౌంట్ టు సెలెక్ట్ ఫర్ మీ ఈ ఈరోగా ఆగిబిడ్తీరా ఓకే ನೆಕ್ಸ್ಟ್ ಕಮ್ಮಿಂಗ್ ಟು ದ ಪಾಯಿಂಟ್ ನೀವು ನಿಮ್ಮ ಎನರ್ಜಿ ನೋಡಿ ಎವ್ರಿ ಒನ್ ಆರ್ ಆ್ಯಕ್ಚುಲಿ ಇನ್ವೆಸ್ಟಿಂಗ್ ಎನರ್ಜಿ ಇವಾಗ ನಾನು ಟ್ಯಾರೋ ರೀಡಿಂಗ್ ಮಾಡ್ತಿದ್ದೀನಿ ಒಂದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಐ ಆಮ್ ಮೇಕಿಂಗ್ ಸಮ್ ಹೆಲ್ಪ್ಫುಲ್ ವಿಡಿಯೋಸ್ ಫಾರ್ ಯು ಪೀಪಲ್ ರೈಟ್ ಸೊ ನನ್ನ ಎನರ್ಜಿ ಎಲ್ಲಿ ಇನ್ವೆಸ್ಟ್ ಆಗ್ತಿದೆ ನಾನು ಯಾರ ಜೊತೆ ಮಾತಾಡ್ತಿದ್ದೀನಿ ಅದೆಲ್ಲ ನಾನು ತುಂಬ ಥಿಂಕ್ ಮಾಡ್ತೀನಿ ಸೊ ಆರ್ ಯು ಥಿಂಕಿಂಗ್ ಅಬೌಟ್ ದಿಸ್ ಲೈಕ್ ನಿಮ್ಮ ಎನರ್ಜಿ ನಿಮ್ಮ ಟೈಮ್ ಎಲ್ಲ ವರ್ತಿದೆಯಾ ನೀವು ಯಾರನ್ನ ಕೊಡ್ತಿದ್ದೀರಾ ಅವರು ಅಂತ ತುಂಬ ಜನ ನನಗೆ ಒಂದೊಂದು ಟೈಮ್ ರೀಡಿಂಗ್ಸ್ ಮಾಡೋ ಟೈಮಲ್ಲಿ ಮೆಸೇಜ್ ಮಾಡ್ತಾರೆ ಮ್ಯಾಮ್ ಆ ಪರ್ಸನ್ ನಾನು ಬೇರೆ ಹುಡುಗಿ ಮದುವೆ ಮಾಡ್ಕೊಂಡು ಹೋಗಿ ಾರೆ ನನ್ನ ಬಿಡ್ತಿದ್ದಾರೆ ನಾನು ಏನು ಮಾಡಲಿ ಗೈಸ್ ಸಮೂನ್ ಈಸ್ ಚೀಟಿಂಗ್ ಯು ಆನ್ ಯುವರ್ ಫೇಸ್ ಇಟ್ಸ್ ಬೆಟರ್ ಟು ಯು ನೋ ಅಲ್ಲಿಂದ ನೀವು ಮೂವ್ ಆನ್ ಆಗೋದು ತುಂಬ ಬೆಟರ್ ಇರುತ್ತೆ ಓಕೆ ಬಟ್ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅಷ್ಟು ಸ್ಟ್ರಾಂಗ್ ಮೈಂಡ್ಸೆಟ್ ಇರಬೇಕು ಆ್ಯಕ್ಚುಲಿ ಬಟ್ ನಾನು ಹೇಳೋದಿಷ್ಟೇ ನಿಮಗೆ ನಿಮ್ಮ ಟೈಮ್ ನೀವು ರಾಂಗ್ ಪರ್ಸನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ತುಂಬಾ ಟೈಮ್ ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ನೀವು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಟೈಮ್ ಏನಾದರೂ ತುಂಬಾ ವೇಸ್ಟ್ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿದ್ರೆ ನೀವು ತುಂಬಾ ಸ್ಯಾಡ್ ಫೀಲ್ ಮಾಡ್ತೀರಾ ತುಂಬಾ ಅಪ್ಸೆಟ್ ಇರ್ತೀರಾ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಮಾಡೋಕ್ಕೆ ಇಷ್ಟ ಇರಲ್ಲ ಆ ಥರ ನೀವು ಆಗ್ಬಿಡ್ತೀರಾ ಓಕೆ ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ ಪ್ಲೇಸಿಂದ ಅಥವಾ ಆ ವ್ಯಕ್ತಿಯಿಂದ ಇಮಿಡಿಯೇಟ್ಲಿ ಯು ಶುಡ್ ವಾಕ್ ಅವೆ ಅಲ್ಲಿಂದ ಹೋಗಿಬಿಡಬೇಕು ನೀವು ಅದು ಬೇಡ ಅಂತ ದೆನ್ ಡೆಫಿನೆಟ್ಲಿ ಟ್ರಸ್ಟ್ ಮೀ ಯು ವಿಲ್ ಫೈಂಡ್ ದ ರೈಟ್ ಪೀಪಲ್ ಬಟ್ ನೀವು ಯಾವಾಗ ಫೈಂಡ್ ಮಾಡ್ತೀರಾ ವೆನ್ ಯು ಆರ್ ಥಿಂಕಿಂಗ್ ಅಬೌಟ್ ದ ರೈಟ್ ಪರ್ಸನ್ ಯಾಕಂದರೆ ಇವಾಗ ಆಲ್ರೆಡಿ ಟಾಕ್ಸಿಕ್ ಒಂದು ರಿಲೇಷನ್ಶಿಪ್ಪಿಂದ ಅಥವಾ ಪರ್ಸನ್ನಿಂದ ಆಚೆ ಬಂದಾಗ ಮತ್ತೆ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅಳ್ತಿದ್ದೀರಾ ಅಂತ ಇದ್ರೆ ಅದೇ ಥರ ಪರ್ಸನ್ನ ರಿಪೀಟೆಡ್ ಆಗಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಫೀಲ್ ಸೇಫ್ ಅಂತಿದ್ರೆ ಯಾವ ಥರ ವ್ಯಕ್ತಿ ಬೇಕು ಆ ವ್ಯಕ್ತಿ ಕಡೆ ನೀವು ಥಿಂಕ್ ಮಾಡಬೇಕು ಆ ವ್ಯಕ್ತಿ ಬಗ್ಗೆನೇ ನೀವು ಥಿಂಕ್ ಮಾಡ್ತಾ ಇರಬೇಕು ಪಾಸಿಟಿವ್ ಪರ್ಸನ್ ಬಗ್ಗೆ ಓಕೆ ಸೊ ಇಫ್ ಸಮಥಿಂಗ್ ಈಸ್ ನಾಟ್ ಯುನೋ ನೋ ಗುಡ್ ಫಾರ್ ಯು ಅಲ್ಲಿ ನಿಮ್ಮ ಟೈಮ್ ಎನರ್ಜಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಜಸ್ಟ್ ಆ ಪ್ಲೇಸಿಂದ ಇಮಿಡಿಯೇಟ್ ಆಗಿ ಮೂವ್ ಆನ್ ಆಗೋದೆ ಬೆಟರ್ ಓಕೆ ಬಿಕಾಸ್ ಯು ವಿಲ್ ಡೆಫಿನೆಟ್ಲಿ ಫೈಂಡ್ ಸಮ್ ಗುಡ್ ಪೀಪಲ್ಸ್ ಓಕೆ ನಿಮ್ಮ ಸರೌಂಡಿಂಗ್ಸಲ್ಲಿ ಯಾರಿದ್ದಾರೆ ಅವ್ರು ನಿಮ್ಮ ಜೊತೆ ಹೇಗಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಇಫ್ ಯು ಡೋಂಟ್ ಹ್ಯಾವ್ ಒನ್ ಫ್ರೆಂಡ್ ಆಲ್ಸೋ ದಟ್ ಸ್ಟಿಲ್ ಫೈನ್ ಬಟ್ ಬಿ ಯುವರ್ ಬೆಸ್ಟ್ ಫ್ರೆಂಡ್ ಬಿ ಯುವರ್ ಗುಡ್ ಫ್ರೆಂಡ್ ಓಕೆ ಯಾಕಂದರೆ ತುಂಬ ಜನ ರಾಂಗ್ ಪರ್ಸನ್ಸ್ ಜೊತೆ ರಾಂಗ್ ಪೀಪಲ್ ಜೊತೆ ಇರ್ತೀರ ಆ್ಯಂಡ್ ಆ ಒಂದು ಪೀಪಲಿಂದನೇ ನಿಮ್ಗೆ ಆ್ಯಕ್ಚುಲಿ ನಿಮ್ಮ ಎನರ್ಜಿ ಲೋ ಆಗ್ತಾನೇ ಹೋಗುತ್ತೆ ಓಕೆ ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್ ಆ್ಯಂಡ್ ನೆಗೆಟಿವ್ ಪೀಪಲ್ ಆಲ್ವೇಸ್ ಅವ್ರ ಕೆಲಸ ಏನಂದರೆ ರಿವೀಲ್ ಮಾಡೋದು ಅವರ ಮನಸ್ಸಲ್ಲಿ ಏನಿದೆ ಯುನೋ ವಾಟ್ಸ್ ಇನ್ಸೈಡ್ ದೆಮ್ ಯುನೋ ಅವ್ರ ಮನ್ಸು ಒಳಗಡೆ ಏನಿದೆ ಸೊ ಅವ್ರೇನು ಮಾಡ್ತಾರೆ ಅವ್ರ ಮನಸ್ಸಲ್ಲಿ ಏನೇನು ನೆಗೆಟಿವಿಟಿ ಇದೆ ಅದನ್ನೆಲ್ಲ ಬೇರೆಯವ್ರ ಮೇಲೆ ಹಾಕಿ ಹರ್ಟ್ ಮಾಡ್ತಾ ಹೋಗ್ತಾರೆ ಆ್ಯಂಡ್ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಅದಕ್ಕೆ ವ್ಯಕ್ಟಮ್ ಆಗ್ತಾ ಹೋಗ್ತೀರಾ ಓಕೆ ಸೊ ನಿಮ್ಮ ಎನರ್ಜಿನ ಅಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಆಗಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಹ್ಯಾವ್ ಟು ಮೂವ್ ಆನ್ ಇಫ್ ಯು ಆರ್ ನೋ ನಿಮ್ಮ ಜರ್ನಿಯಲ್ಲಿ ತುಂಬ ನಿಮಗೆ ಡೈಲಿ ಡೈಲಿ ಅಳುತ್ತಿದ್ದೀರಾ ಪ್ರಾಬ್ಲಮ್ಸ್ ಇದ್ದಾವೆ ಹೊಡಿತಿದ್ದಾರೆ ಪರ್ಸನ್ ನಿಮಗೆ ಪ್ರಾಬ್ಲಮ್ ಮಾಡ ವಾಟ್ ಎವರ್ ಇಟ್ ಈಸ್ ನಿಮಗೆ ತುಂಬ ಕಷ್ಟ ನಡೀತಿದೆ ಅಂತ ಇದ್ದರೆ ಡೆಫಿನೆಟ್ಲಿ ಯು ಆರ್ ವೇಸ್ಟಿಂಗ್ ಯುವರ್ ಎನರ್ಜಿ ವಿತ್ ಅ ರಾಂಗ್ ಪರ್ಸನ್ ಓಕೆ ಆ್ಯಂಡ್ ನೆಕ್ಸ್ಟ್ ವಿ ಆ್ಯಕ್ಸೆಪ್ಟ್ ದ ಲವ್ ಇವಾಗ ನಾವು ತುಂಬ ಜನ ಅನ್ಕೋತೀವಿ ಲೈಕಿನೋ ನನಗೆ ಪ್ರೀತಿ ಸಿಗ್ತಿಲ್ಲ ನನಗೆ ಹೀಗೆ ನನ್ನ ಕ ನನ್ನ ಹಣೆ ಬರೋನೇ ಹೀಗೆ ಗೈಸ್ ಲವ್ ಈಸ್ ಓನ್ಲಿ ಎನರ್ಜಿ ನೀವು ನಾನು ಡಿಸರ್ವ್ ಮಾಡ್ತೀನಿ ಈ ಎನರ್ಜಿನ ಅಂತ ಅಂದ್ಕೊಂಡ್ರೆ ಸಾಕು ಯು ವಿಲ್ ಗೆಟ್ ಇಟ್ ಸಿ ನೀವು ಯಾವಾಗ ಈ ಪ್ರೀತಿನ ನಾನು ಡಿಸರ್ವ್ ಮಾಡ್ತೀನಿ ಐ ನೀಡ್ ಲವ್ ಅಂತ ಅನ್ಕೋತೀರ ಆವಾಗ ನಿಮಗೆ ರೈಟ್ ಲವ್ ಒಂದು ರೈಟ್ ಪರ್ಸನ್ ನಿಮ್ಗೆ ಡೆಫಿನೆಟ್ಲಿ ಸಿಗುತ್ತೆ ಓಕೆ ಆ್ಯಂಡ್ ವೆನ್ ಸಮೋನ್ ಇಸ್ ಡಿಸ್ರೆಸ್ಪೆಕ್ಟಿಂಗ್ ಅಂದರೆ ನಿಮ್ಗೆ ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ತುಂಬ ಡಿಸ್ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಿದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆ ಪರ್ಸನ್ ನಿಮಗಾಗಿ ಒಳ್ಳೆ ವ್ಯಕ್ತಿ ಅಲ್ಲ ಬಿಕಾಸ್ ಪ್ರೀತಿ ಅಂತ ಬಂದ್ರೂ ಪ್ರೀತಿಗಿನ ಫಸ್ಟ್ ಏನು ಬರಬೇಕಾಗಿದೆ ಅಂದರೆ ರೆಸ್ಪೆಕ್ಟ್ ಬರಬೇಕಾಗಿದೆ so guys if there is no respect then there is no love okay you have to understand this also and uh ಕಮಿಂಗ್ ಟು ನೆಕ್ಸ್ಟ್ ಯು ಹ್ಯಾವ್ ಟು ಸ್ಟಾಪ್ ಥಿಂಕಿಂಗ್ ದ್ಯಾಟ್ ನಿಮಗೆ ಪ್ರೀತಿ ಸಿಗೋಲ್ಲ ಬಿಕಾಸ್ ಸೊ ಮೆನಿ ಪೀಪಲ್ ಆ್ಯಕ್ಚುಲಿ ಏನು ಮಿಸ್ಟೇಕ್ ಮಾಡ್ತಾರಂತೆ ಐ ಆಮ್ ನಾಟ್ ಗುಡ್ ಎನಫ್ ನನಗೆ ಪ್ರೀತಿ ಸಿಗಲ್ಲ ನನ್ನ ಜೊತೆ ಯಾವಾಗಲೂ ಚೀಟಿಂಗ್ ಆಗುತ್ತೆ ಸಿ ದೀಸ್ ಆರ್ ಯುವರ್ ಅಫಮೇಷನ್ಸ್ ಯು ಆರ್ ಯೂಸಿಂಗ್ ಡೈಲಿ ಲೈಫಲ್ಲಿ ಅಲ್ವಾ ಸೊ ಸ್ಟಾಪ್ ಥಿಂಕಿಂಗ್ ದಿಸ್ ನೀವು ನಿಜವಾಗ್ಲೂ ಎಲ್ಲರೂ ಒಳ್ಳೆ ಪ್ರೀತಿನ ಡಿಸರ್ವ್ ಮಾಡ್ತಾರೆ ಬಟ್ ಯಾರು ನೆಗೆಟಿವ್ ಎನರ್ಜಿ ನೆಗೆಟಿವ್ ಬಗ್ಗೆ ಥಿಂಕ್ ಮಾಡ್ತಾರೆ ಅವ್ರ ಬಗ್ಗೆ ದೇ ಆಲ್ವೇಸ್ ಡಿಸರ್ವ್ ದ ರಾಂಗ್ ಪ್ಯಾಟರ್ನ್ ಓನ್ಲಿ ರಾಂಗ್ ಪರ್ಸನ್ ಓನ್ಲಿ ಬಿಕಾಸ್ ನೀವು ನೋಡಿರ್ಬೋದು ತುಂಬ ತುಂಬ ಜನ ತುಂಬ ರಿಲೇಷನ್ಶಿಪ್ಪಿಂದ ಆಚೆ ಬರ್ತಾರೆ ಆ್ಯಂಡ್ ದೇ ವಿಲ್ ಬಿ ಆಲ್ವೇಸ್ ಹ್ಯಾವಿಂಗ್ ರಾಂಗ್ ಪರ್ಸನ್ಸ್ ಯಾಕಂದರೆ ದೇ ವಿಲ್ ಬಿ ಥಿಂಕಿಂಗ್ ಐ ಡೋಂಟ್ ಡಿಸರ್ವ್ ದ ಲವ್ ಐ ಡೋಂಟ್ ಡಿಸರ್ವ್ ದ್ಯಾಟ್ ಅಂತ ಸೊ ಹೀಗಾಗಿ ನೀವು ರೈಟ್ ಪರ್ಸನ್ನ ಮೀಟ್ ಆಗೋಕೆ ಆಗೋದಿಲ್ಲ ಓಕೆ ನೆಕ್ಸ್ಟ್ ನಿಮ್ಗೆ ಏನು ಬೇಕು ದ ಮೇನ್ ಥಿಂಗ್ ಇಸ್ ವಾಟ್ ಯು ವಾಂಟ್ ಅದ್ರ ಕಡೆ ಗಮನ ಕೊಡಿ ನಿಮ್ಗೆ ಯಾವ ಥರ ಎನರ್ಜಿ ಬೇಕು ಅಂದರೆ ಯು ಹ್ಯಾವ್ ಟು ಬಿ ಹ್ಯಾಪಿ ಆರ್ ಯು ವಾಂಟ್ ಟು ಬಿ ಸ್ಯಾಡ್ ಇದ್ರ ಕಡೆ ಗಮನ ಕೊಡಿ ಸ್ವಲ್ಪ ಲೈಕ್ ನಾನು ನನ್ನ ಲೈಫಲ್ಲಿ ಖುಷಿನ ಪಡ್ ಖುಷಿನ ಪ ಪಡ್ಕೋಬೇಕಂತಿದ್ದೀನ ಅಥವಾ ಏನು ಏನೋ ಸ್ಯಾಡ್ನೆಸ್ ಸೊ ಈ ಥರ ಥಿಂಕ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅರ್ಥ ಆಗುತ್ತೆ ಐ ರಿಯಲಿ ವಾಂಟ್ ಹ್ಯಾಪಿನೆಸ್ ಸೊ ಒನ್ಸ್ ಯು ವಿಲ್ ಸೇ ದಿಸ್ ಅಫಮೇಶನ್ ಐ ವಾಂಟ್ ಹ್ಯಾಪಿನೆಸ್ ಅಂತ ಹ್ಯಾಪಿನೆಸ್ ವಿಲ್ ಸ್ಟಾರ್ಟ್ ಕಮ್ಮಿಂಗ್ ಇನ್ ಟು ಯುವರ್ ಲೈಫ್ ಓಕೆ ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಿಮಗೆ ಪ್ರೀತಿ ಬೇಕಾ ಚೀಟಿಂಗ್ ಬೇಕಾ ಅಥವಾ ವಾಟ್ ಎವರ್ ಇಟ್ ಈಸ್ ಗೈ ಸೊ ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ತುಂಬ ಜನ ಗೊತ್ತೇ ಇಲ್ಲ ಆ ಪಾರ್ಟ್ನರ್ ನನಗೋಸ್ಕರ ಸರಿ ಇದ್ದಾರಾ ಸರಿ ಇಲ್ವಾ ಅಂತ ಆ್ಯಂಡ್ ದಟ್ ಸ್ಟಿಲ್ ದೇ ಆರ್ ಯು ನೋ ಸಫರಿಂಗ್ ದೇ ಆರ್ ಸ್ಟಿಲ್ ಸಫರಿಂಗ್ ಸೊ ಹಾಗಾಗಿ ಶುಡ್ ಅಂಡರ್ಸ್ಟ್ಯಾಂಡ್ ಪ್ರೊಟೆಕ್ಟ್ ಯುವರ್ ಎನರ್ಜಿ ಆಲ್ವೇಸ್ ಗೈಸ್ ಬಿಕಾಸ್ ನಿಮ್ಮ ಎನರ್ಜಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಓನ್ಲಿ ಯು ಕ್ಯಾನ್ ಸೇವ್ ಯುವರ್ ಎನರ್ಜಿ ಬಿಕಾಸ್ ನೀವೇ ಇನ್ವೆಸ್ಟ್ ಮಾಡೋದು ನಿಮ್ಮ ಟೈಮ್ನಲ್ಲಿ ಸೊ ನಿಮ್ಮ ಎನರ್ಜಿ ರೈಟ್ ಪ್ಲೇಸಲ್ಲಿ ಹೋಗ್ತಿದ್ಯಾ ಇಲ್ಲ ಅನ್ನೋದು ನೀವೇ ಚೆಕ್ ಮಾಡಬೇಕಾಗತ್ತೆ ಯು ಶುಡ್ ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಓಕೆ ಆ್ಯಂಡ್ ನಿಮ್ಮನ್ನು ನೀವು ಎಲ್ಲಿ ಸರೌಂಡಿಂಗ್ ನಿಮ್ಮ ಸ ಯು ಶುಡ್ ಸರೌಂಡ್ ಯುವರ್ ಸೆಲ್ಫ್ ವಿತ್ ಅ ಪೀಪಲ್ ನಿಮ್ಗೆ ಯಾರು ಹೆಲ್ಪ್ ಮಾಡ್ತಿದ್ದಾರೆ ನಿಮ್ಗೆ ಯಾರು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ನಿಮ್ಗೆ ಯಾರು ಅಪ್ರೋಚ್ ಮಾಡ್ತಿದ್ದಾರೆ ನಿಮ್ಗೆ ಅಪ್ರಿಸ್ ೇಷನ್ ಮಾಡ್ತಾ ಇದ್ದಾರೆ ಲೈಕ್ ಯು ನೋ ದಿ ಆರ್ ಆ್ಯಕ್ಚುಲಿ ಸಪೋರ್ಟಿಂಗ್ ಯು ಜೆನ್ಯೂನ್ಲಿ ದೇ ಆರ್ ಸಪೋರ್ಟಿಂಗ್ ಯು ಆ್ಯಂಡ್ ದೇ ಆರ್ ಟೆಲ್ಲಿಂಗ್ ಯು ಹಾಂ ನೀನು ಚೆನ್ನಾಗಿ ಮಾಡ್ತಿದ್ಯಾ ಹಾಂ ಯು ಹ್ಯಾವ್ ಟು ಡೂ ದಿಸ್ ಎಸ್ ಯು ಹ್ಯಾವ್ ಟು ಡೂ ದ್ಯಾಟ್ ಸೊ ಈ ಥರ ನಿಮಗೆ ಯಾರು ಸಪೋರ್ಟಿವ್ ಆಗಿದ್ದಾರೆ ಡೆಫಿನೆಟ್ಲಿ ಅವ್ರ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ಆ ಥರ ಫ್ರೆಂಡ್ಶಿಪ್ಸ್ನ ಬೆಳೆಸ್ಕೊಂಡು ಹೋಗಿ ಅಂತೀನಿ ಬಿಕಾಸ್ ದೆರ್ ಆರ್ ಮೆನಿ ಪೀಪಲ್ ನೀವೇನು ಮಾಡಬೇಕು ಅಂತ ಕಾನ್ಫಿಡೆಂಟಲ್ಲಿದ್ದರೂ ನಿಮಗೆ ಕೆಳಗೆ ಇಳಿಸ್ಬಿಡ್ತಾರೆ ನೋ ಯು ಕಾನ್ ಡೂ ದಿಸ್ ಇದು ನಿನ್ನ ಕಾಯಲ್ಲಿ ಮಾಡೋಕ್ಕಾಗಲ್ಲ ಸೊ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ನಿಮ್ಮ ಸರೌಂಡಿಂಗಲ್ಲಿ ya tara vyakti niu niu idira anta

ಯು ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ವಾಟ್ ಐ ಶುಡ್ ಡು ಅರ್ನಿಂಗ್ಸ್ ಕಡೆ ಸ್ವಲ್ಪ ಗಮನ ಕೊಡಿ ಇಂಡಿಪೆಂಡೆಂಟ್ ಆಗಿ ಫಸ್ಟ್ ನೀವು ಆ್ಯಂಡ್ ಅವಾಗ ಏನಾಗುತ್ತೆ ನಿಮ್ಗೆ ಆಗಿ ರೆಸ್ಪೆಕ್ಟು ಸಿಗುತ್ತೆ ಆ್ಯಂಡ್ ನೋ ಬಡಿ ಕ್ಯಾನ್ ಶೇಕ್ ಯು ಟ್ರಸ್ಟ್ ಮೀ ಓಕೆ ಸೊ ಅದ್ರ ಕಡೆ ಥಿಂಕ್ ಮಾಡಿ ಆ್ಯಂಡ್ ಟಾಕ್ಸಿಕ್ ಪೀಪಲ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಯಾರಾದರೂ ನೀವು ಟಾಕ್ಸಿಕ್ ಪೀಪಲ್ ಜೊತೆ ಡೀಲ್ ಮಾಡ್ತಿದ್ದೀರಂದರೆ ಅವರು ಚೇಂಜ್ ಆಗಲ್ಲ ಓಕೆ ದೇ ವಿಲ್ ನಾಟ್ ಚೇಂಜ್ ಬಟ್ ಡೆಫಿನೆಟ್ಲಿ ನೀವು ಹೋದರೆ ಇನ್ನೊಟಿಮ್ನ ಹುಡ್ಕೋತಾರೆ ಯಾಕಂದರೆ ಅವ್ರಿಗೆ ಬೇಕಾಗಿರೋ ಎನರ್ಜಿ ಏನಂದರೆ ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಆ್ಯಂಡ್ ಬೇರೆಯವ್ರಿಗೆ ಹರ್ಟ್ ಮಾಡೋಕ್ಕೆ ಅವರು ಯಾವತ್ತೂ ಸ್ಟಾಪ್ ಮಾಡೋದಿಲ್ಲ ನೀವು ಹೋದರೆ ಮತ್ತೆ ಇನ್ನೊಬ್ರಿಗೂ ಅವ್ರು ಅದೇ ಮಾಡ್ತಾರೆ ಸೊ ಯು ಡೋಂಟ್ ಟ್ರೈ ಟು ಚೇಂಜ್ ಎನಿ ಟಾಕ್ಸಿಕ್ ಪರ್ಸನ್ ಇನ್ಸ್ಟೆಡ್ ಆಫ್ ದ್ಯಾಟ್ ನೀವೇನು ಮಾಡಿ ನಿಮ್ಮ ಲೈಫ್ನ ನೋಡಿಕೊಂಡು ಮೂವ್ ಆನ್ ಆಗಿಬಿಟ್ಟು ಯು ಹ್ಯಾವ್ ಟು ಬಿ ದ ಗುಡ್ ಬಿಕಾಸ್ ಯು ಕಾನ್ ಚೇಂಜ್ ದ್ಯಾಟ್ ಎನರ್ಜಿ ದ್ಯಾಟ್ ಪರ್ಸನ್ ಓಕೆ ಆ್ಯಂಡ್ ಲಾಸ್ಟಲ್ಲಿ ನಾನು ಈ ವಿಡಿಯೋ ಈಗ ಮುಗಿಸ್ತೀನಿ ಒಂದು ಮಾತು ಹೇಳ್ತಾ ತುಂಬ ಜನ ಅನ್ಕೋತಿರ್ಬೋದು ಹಾಗಾದರೆ ನಾವು ತುಂಬ ಜನನ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಅಲ್ವಾ ತುಂಬ ಜನ ಕಳ್ಕೊಳ್ಳೋ ಚಾನ್ಸಸ್ ಇದೆ ಅಲ್ವಾ ಅಂತ ಗಿ ಸ್ಯಾಲ್ ಚಲ್ ಯು ಎವ್ರಿ ಟೈಮ್ ನೀವು ಯಾರು ಯಾರನ್ನಾದರೂ ಅಥವಾ ಏನಾದರೂ ಇರಲಿ ಕಳ್ಕೊತಾ ಇದ್ದೀರಾ ಅಂದರೆ ಇದನ್ನು ಒಂದು ಲಾಸ್ ಅನ್ಕೋಬೇಡಿ ಇಟ್ಸ್ ಆ್ಯಕ್ಚುಲಿ ನಾಟ್ ಅ ಲಾಸ್ ಮೇ ಬಿ ಅದು ನಿಮಗೋಸ್ಕರ ಒಂದು ಗೇನ್ ಆಗಿರ್ಬೋದು ಓಕೆ ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ ಅದು ನಿಮ್ಮ ಒಂದು ಗ್ರೋತ್ಗಾಗಿ ಆಗಿರುತ್ತೆ ನಿಮ್ಮ ಗುಡ್ ಆಗಿರುತ್ತೆ ವಾಟ್ ಎವರ್ ಇಟ್ ಈಸ್ ಸಮಟೈಮ್ಸ್ ಅದೇ ಇವತ್ತು ನೀವು ಥಿಂಕ್ ಮಾಡಿ ಸೊ ಇವತ್ತು ಕುಂತು ಥಿಂಕ್ ಮಾಡಿ ಅಬೌಟ್ ಯುವರ್ ಪಾಸ್ಟ್ ನಿಮ್ಮ ಪಾಸ್ಟಲ್ಲಿ ಯಾವುದೋ ಒಂದು ಬ್ಯಾಡ್ ಮೆಮೊರಿ ನಡೆದಿದೆ ಅಂದ್ಕೊಳ್ಳಿ ಅದು ಇವತ್ತು ನಿಮ್ಮ ಲೈಫಲ್ಲಿ ಇಲ್ಲ ಬಟ್ ಆ ಮೂಮೆಂಟಲ್ಲಿ ಅದೇನಾದ್ರೂ ದೂರ ಆಗಿತ್ತು ನಿಮ್ಮಿಂದ ಅಂದರೆ ನಿಮಗೆ ಹರ್ಟ್ ಆಗ್ಬೋದು ಆವಾಗ ನನಗೆ ತುಂಬ ಹರ್ಟ್ ಆಗಿತ್ತು ಅಂದರೆ ನಿಮಗೇನೋ ಏನೋ ಬೇಕಿತ್ತು ಬಟ್ ಆ ಟೈಮಲ್ಲಿ ನಿಮಗೆ ಸಿಕ್ಕಿಲ್ಲ ಅದು ಆ ಥರ ಮೂಮೆಂಟ್ ಥಿಂಕ್ ಮಾಡಿ ವಾಟ್ ಎವರ್ ಇಟ್ ಈಸ್ ಸ್ವಲ್ಪ ಥಿಂಕ್ ಮಾಡಿ ಯು ವಿಲ್ ಡೆಫಿನೆಟ್ಲಿ ಬಿ ವೆರಿ ಹ್ಯಾಪಿ ವೆರಿ ಗ್ರೇಟ್ಫುಲ್ ಫಾರ್ ಟುಡೇಸ್ ಲೈಫ್ ಇವತ್ತು ನೀವು ಹೇಗಿದೆ ನಿಮ್ಮ ಲೈಫ್ನ ತುಂಬ ಅದು ಗ್ರೇಟ್ಫುಲ್ ಫೀಲ್ ಮಾಡ್ತೀರಾ ಈವನ್ ಇಫ್ ಮೆನಿ ಪೀಪಲ್ ಆರ್ ಮ್ಯಾರಿಡ್ ಹಿಯರ್ ನಿಮ್ ನಿಮಗೆ ನಾನು ಒಂದು ಕ್ವಶನ್ ಹೇಳ್ತೀನಿ ಜಸ್ಟ್ ಥಿಂಕ್ ಅಬೌಟ್ ಯುವರ್ ಎಕ್ಸ್ ಪಾರ್ಟ್ನರ್ ಅಥವಾ ಎನಿ ಒನ್ ಯು ವಾಸ್ ಲವಿಂಗ್ ಬಿಫೋರ್ ಆ ಪರ್ಸನ್ ಜೊತೆ ನೀವು ಮದುವೆ ಆಗ್ತಿದ್ರೆ ಚೆನ್ನಾಗಿರ್ತೀರ ಅಥವಾ ಕರೆಂಟ್ಲಿ ನೀವು ಯಾರ ಜೊತೆ ಮದುವೆ ಮಾಡ್ಕೊಂಡಿದ್ದೀರಾ ಅವ್ರ ಜೊತೆ ಮದುವೆ ಆಗೋದಕ್ಕೆ ಚೆನ್ನಾಗಿದ್ದೀರಾ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಆ್ಯಕ್ಚುಲಿ ಹ್ಯಾಪನ್ಸ್ ಫಾರ್ ಅವರ್ ಗುಡ್ ಓನ್ಲಿ ಸಮಟೈಮ್ಸ್ ನೀವು ಆ್ಯಕ್ಷನ್ಸ್ ತೊಗೋತೀರಾ ಟೈಮ್ಸ್ ನೀವು ಆ್ಯಕ್ಷನ್ ತೊಗೊಳೋದಿಲ್ಲ ಸೊ ಐ ವಾಂಟೆಡ್ ಟು ಟೆಲ್ ವಿತ್ ದಿಸ್ ವಿಡಿಯೋ ಇನ್ ಕೇಸ್ ಇಫ್ ಯುವರ್ ಇನ್ವೆಸ್ಟಿಂಗ್ ಯುವರ್ ಎನರ್ಜಿ ವಿತ್ ಟಾಕ್ಸಿಕ್ ಪೀಪಲ್ಸ್ ಅಂಡರ್ಸ್ಟ್ಯಾಂಡ್ ದೇ ವಿಲ್ ನೆವರ್ ಚೇಂಜ್ ಅವರು ಡೆಫಿನೆಟ್ಲಿ ಯಾವಾಗೂ ಚೇಂಜ್ ಆಗೋದಿಲ್ಲ ಸೊ ನೀವು ಅವ್ರಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಂದರೆ ಡೋಂಟ್ ಡೂ ದ್ಯಾಟ್ ಆಲ್ಸೋ ಸೊ ಇಟ್ಸ್ ಬೆಟರ್ ಟು ಮೂವ್ ಆನ್ ವಿತ್ ದ್ಯಾಟ್ ಪ್ಲೇಸಸ್ ಆ್ಯಂಡ್ ಜಸ್ಟ್